ಭಗವದ್ಗೀತೆಗೆ ನೋಡಿ ಹಾಗೆ, ಅದು ಯೂಸರ್ ಮ್ಯಾನ್ಯುಯಲ್ ಆಫ್ ಹ್ಯೂಮನ್ ಲೈಫ್. ಮನುಷ್ಯನ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಅದೊಂದು ಕೈಪಿಡಿ, ಅದೊಂದು ಮಾರ್ಗದರ್ಶಿ. ಅದು ಯಾವುದು ಸನಾತನ ಧರ್ಮವನ್ನು ಪಾಲಿಸುವವರಿಗೆ ಮಾತ್ರ ಅಂತ ಅಲ್ಲ. ಮನುಷ್ಯರಾಗಿ ನಾವು ನೋಡಿ, ನನಗನ್ಸುತ್ತೆ ಮನುಷ್ಯ ರೂಪದಲ್ಲಿ ಹುಟ್ಟುತ್ತಾರೆ ಮನುಷ್ಯರು, ಆದರೆ ಮನುಷ್ಯರಾಗಿ ಹುಟ್ಟುವವರು ಬಹಳ ಕಡಿಮೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಾಗರಿಕರಾಗಿಯೇ ಇರ್ತೀವಿ ಹುಟ್ಟಿದಾಗ. ನಮಗೆ ನಾಗರಿಕ ಪ್ರಪಂಚದಲ್ಲಿ ಸರಿ ತಪ್ಪುಗಳ ಬಗ್ಗೆ ಅರಿವಿರಲ್ಲ. ಈಗ ಊರಿನೊಳಗಡೆ ನುಗ್ಗಿದ ಒಂದು ಚಿರತೆಗೆ, ಒಂದು ತೋಳಕ್ಕೆ, ಒಂದು ಸಿಂಹಕ್ಕೆ, ಅಯ್ಯೋ ತಡೆಯಪ್ಪ, ಇದ ಊರಿನ ಗೌಡ, ಇದನ್ನು ಬಗ್ಗೆ ಇದನ್ನ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು, ಅಯ್ಯೋ ತಡೆಯಪ್ಪ ಇವರು ಮುದುಕಿ, ಇವ್ರ ಜೊತೆ ಸ್ವಲ್ಪ ಗೌರವಯುತವಾಗಿ ನಡ್ಕೊಳ್ಬೇಕು ಅನ್ನೋ ನಾಗರಿಕತೆ ಇರುತ್ತಾ ಇಲ್ಲ. ಅಂದರೆ ವ್ಯಾಘ್ರದ ಮನಸ್ಥಿತಿ ಇದೆಯಲ್ಲ ಅಲ್ಲಿ, ಎಲ್ಲಿ ಹೇಗೆ ಯಾರ ಮುಂದೆ ಹೇಗಿರಬೇಕು ಯಾವ ಗೊತ್ತಿರಲ್ಲ. ಅದನ್ನು ಅನಾಗರಿಕ ಮನಸ್ಥಿತಿ ಅಥವಾ ಏನಪ್ಪ ಅವನೊಳಗೆ ಧನ ಆಡ್ದಂಗೆ ಆಡ್ತಾನೆ, ಅಥವಾ ಏನು ಪ್ರಾಣಿ ಪ್ರಾಣಿ ಆಡ್ದಂಗೆ ಆಡ್ತಾನೆ ಅಂತ ಹೇಳಿದ್ರೆ, ಅಂದರೆ ಸರಿ ತಪ್ಪುಗಳ ಧರ್ಮ ಧರ್ಮಗಳ ಅರಿವು, ಅದರ ಪಾಲನೆ, ಅದು ಯಾವುದೂ ಅವ್ರಿಗಿರಲ್ಲ. ಆಗ ಅವರು ಇಡೀ ಸಮಾಜಕ್ಕೆ ಭಾರ ಆಗಿಬಿಡ್ತಾರೆ, ಅಥವಾ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರಾಗ್ಬಿಡ್ತಾರೆ. ಆದರೆ ಈ ಭಗವದ್ಗೀತೆ ಅನ್ನೋದಿದೆಯಲ್ಲ, ನೀವು ಸುಮ್ಮನೆ ನಿಮ್ಮ ಜೀವನದಲ್ಲಿ ಒಮ್ಮೆ ಅದರ ಅಧ್ಯಯನವನ್ನು ಮಾಡಿ, ಅದರ ಪಾರಾಯಣವನ್ನು ಮಾಡಿ, ಅಥವಾ ಗುರುಮುಖೇನ ಅದನ್ನು ತಿಳ್ಕೊಂಡು, ಈ ಜೀವನದಲ್ಲಿ ನಾವು ಎಲ್ಲವನ್ನ ಬಿಟ್ಟು ಹೋಗ್ತೀವಿ, ಎಲ್ಲ ಕಟ್ಟಿಟ್ಟ ಬುದ್ಧಿಯನ್ನೆಲ್ಲ ಬಿಟ್ಟು ಸುಮ್ಮನೆ ಉಡದಾರನೂ ಬಿಡುವುದಿಲ್ಲ, ಹಂಗೆ ಕಳಿಸುವ ಈ ಲೋಕದಲ್ಲಿ ನಾವು ತೆಗೆದುಕೊಂಡು ಹೋಗುವಂಥದ್ದು ಏನಾದರೂ ಇದೆ ಎನ್ನುವುದಾದರೆ, ನಾವು ಗಳಿಸಿಕೊಂಡ ಸಂಸ್ಕಾರ, ನಾವು ಗಳಿಸಿಕೊಂಡ ವಿದ್ಯೆಗಳು, ನಾವು ಗಳಿಸಿಕೊಂಡಂತಹ ಅರಿವು, ಆ ತಿಳುವಳಿಕೆ ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡ್ತವೆ. ಅಷ್ಟೇ ಯಾಕೆ ನಮ್ಮನ್ನು ಈ ಮರ್ತ್ಯ ಲೋಕದಿಂದ, ಅಂದರೆ ಹುಟ್ಟು ಸಾವಿರುವ ಈ ಲೋಕದಿಂದ ಸಾವೇ ಇಲ್ಲದ ಆ ಲೋಕದವರೆಗೂ ನಮ್ಮನ್ನು ಕರ್ಕೊಂಡು ಹೋಗೋದು ನಮ್ಮೊಳಗಿನ ಸಂಸ್ಕಾರಗಳು, ನಮ್ಮೊಳಗಿನ ಧರ್ಮಗಳು, ಹಾಗೂ ನಾವು ಆಚರಿಸಿದ ದಾನ ಧರ್ಮಗಳೇ ಹೊರತು ನಮ್ಮ ಹಣ ಆಸ್ತಿ ಅಂತಸ್ತು ಉಡುಗೆ ತೊಡುಗೆ ಆಭರಣ ಇದು ಯಾವುದೂ ನಮ್ಮ ಜೊತೆ ಬರುವುದಿಲ್ಲ ಅಂತ. ಅದಂತ ಬರೋದಿಲ್ಲ ಅಂತ ಸಂಪಾದಿಸಬಾರ್ದ, ಸಂಪಾದಿಸಬೇಕು. ಲೋಕದಲ್ಲಿ ಬದುಕಲಿಕ್ಕೆ ಅದರದೇ ಆದ ಅನಿವಾರ್ಯತೆಗಳಂತೂ ಇದ್ದೇ ಇದ್ದಾವೆ. ಆದರೆ ಅನಿವಾರ್ಯತೆ ಇದೆ ಅನ್ನೋ ಕಾರಣಕ್ಕೆ ಇಡೀ ಜೀವನವನ್ನು ಅದಕ್ಕೋಸ್ಕರ ಮಾತ್ರ ಮುಡಿಪಾಗಿಡೋದು ಒಳ್ಳೆಯದಲ್ಲ. ಹಾಗಾಗಿ ಈ ಭಗವದ್ಗೀತೆಯನ್ನು ನಿಮ್ಮ ಜೀವನದಲ್ಲಿ ಅಧ್ಯಯನ ಮಾಡ್ತಿದ್ದೀರಿ, ಕೇಳಿಸ್ಕೊಳ್ತಿದ್ದೀರಿ, ಗೊತ್ತಿಲ್ಲ ನಿಮಗಿದರಿಂದ ಯಾವ ರೀತಿಯ ಲೌಕಿಕವಾದ ಲಾಭಗಳಾಗ್ತವೋ ಇಲ್ವೋ, ಆದರೆ ನಿಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸಿ ಲೋಕದ ಎಲ್ಲ ಜಂಜಾಟಗಳನ್ನು ಮೀರಿ ನಿಮ್ಮ ನೆಮ್ಮದಿಯನ್ನು ಹೊರಗಡೆ ಎಲ್ಲೂ ಹುಡುಕದೆ ನಿಮ್ಮ ನೆಮ್ಮದಿಯನ್ನು ನೀವೇ ಕಂಡುಕೊಳ್ಳುವಷ್ಟು ಶಕ್ತಿಯನ್ನು ಈ ಭಗವದ್ಗೀತೆ ಖಂಡಿತ ನಿಮಗೆ ಕೊಡುತ್ತೆ. ಆ ನಿಟ್ಟಿನಲ್ಲಿ ನಾವು ವಾರದಲ್ಲಿ ಮೂರು ದಿನ ಭಗವದ್ಗೀತಾ ತರಗತಿಯನ್ನು ನಡೆಸ್ಕೊಂಡು ಅನ್ನೋದಕ್ಕಿಂತ ನೀವು ಬಂದು ಕೂತು ಅದನ್ನು ಕೇಳುವ ಸಮಾಧಾನವನ್ನು ವ್ಯವಧಾನವನ್ನು ತೋರ್ತಾ ಇದ್ದೀರಿ, ಅದಕ್ಕೆ ನಾನು ಸದಾ ಕೃತಜ್ಞನಾಗಿರ್ತೀನಿ. ಈಗ ಭಗವದ್ಗೀತೆಯ ಅಧ್ಯಾಯ 4:34 ಶ್ಲೋಕದ ಬಗ್ಗೆ ನಾವು ಮಾತಾಡ್ತೀವಿ. ಅಂದರೆ ಟ್ರೂತ್ ಈಸ್ ಆನ್ ಇಂಟ್ಯೂಷನಲ್ ಫ್ಲಾಶ್, ಇಟ್ ಈಸ್ ನಾಟ್ ಇ ಇಂಟೆಲೆಕ್ಚುಯಲ್ ಅಂತ. ಅಂದರೆ ಸತ್ಯ ನಮ್ಮೊಳಗಡೆ ಇದೆ, ಅದು ಸ್ಫುರ್ಣವಾಗಬೇಕು, ಅದು ಗುರುಗಳ ಮುಖೇನ ಆಗುತ್ತೆ ಅಥವಾ ಸ್ವಯಂ ಧ್ಯಾನಕ್ಕೆ ಕೂತಾಗ ಆಗುತ್ತೆ. ಅರೆ ಹೌದಲ್ವಾ ಇದು ಸತ್ಯ ಅಲ್ವಾ, ಅಂದರೆ ಹಂಗೆ ಹೌದಲ್ವಾ ಅನಿಸ್ಬೇಕು ಅಂದರೆ ನಮ್ಮೊಳಗಡೆ ಅದಾಗಲೇ ಇರಬೇಕು. ಆಗ ಆ ಜ್ಞಾನ ನಮ್ಮ ಜೀವನಕ್ಕೆ ಬೆಳಕಾಗುತ್ತೆ. ಅದು ಯಾವಾಗಲೂ ಅಷ್ಟೇ, ನಿಮ್ಮ ಕೈಯಲ್ಲಿ ಒಂದು ಬ್ಯಾಟ್ರಿ ಇದ್ದರೆ ನೀವು ಹೊರಗಡೆ ಹೋಗಿ, ಅವನ ಬ್ಯಾಟ್ರಿ ನಂಬ್ಕೊಂಡು ನೀವು ಹೊರಗಡೆ ಹೋಗಂಗಿಲ್ಲ. ಬಿಡಪ್ಪ ಅವನ ಹತ್ರ ಬ್ಯಾಟ್ರಿ ಐತೆ ಹೋಗೋಣ. ಹಿಂಗೆ ನಮ್ಮ ಗುರುಗಳು ಒಂದು ಚಿಕ್ಕ ಕತೆ ಹೇಳೋರು. ಅಂದರೆ ಈ ಎಲ್ಲೋ ರಾತ್ರಿ ಸ್ನೇಹಿತರಿಬ್ಬರು ಕಾಡಲ್ಲಿ ಸ್ವಲ್ಪ ಎಲ್ಲೋ ಹೋಗಿದ್ದರು ಅಂದುಕೊಳ್ತೀನಿ. ಒಬ್ಬನ ಕೈಯಲ್ಲಿ ಬ್ಯಾಟ್ರಿ ಇತ್ತು, ಇನ್ನೊಬ್ಬ ಕೂಡ ಏನು ಅಂದುಕೊಂಡ, ಏನು ಇಬ್ಬರು ಜೊತೆಗೆ ಹೋಗೋದಲ್ವ,
ಬ್ಯಾಟ್ರಿಯನ್ನು ಇಬ್ಬರು ಮಧ್ಯದಲ್ಲಿ ಇಟ್ಕೊಂಡ್ರೆ ಇಬ್ಬರಿಗೂ ಬೆಳಕಾಗುತ್ತೆ. ಸರಿಯಾಯಿತು, ಬ್ಯಾಟ್ರಿ ಇರುವವನು ಬ್ಯಾಟ್ರಿ ಇಟ್ಕೊಂಡ, ಇಬ್ಬರು ನಡ್ಕೊಂಡು ಹೊರಟರು, ಇಬ್ಬರು ಭಾಳ ಖುಷಿಯಾಗಿದ್ದಾರೆ. ಬ್ಯಾಟ್ರಿ ಇರೋವನಿಗೆ ಬ್ಯಾಟ್ರಿ ಇದೆ ಅಂತ ಖುಷಿ, ಬ್ಯಾಟ್ರಿ ಇಲ್ಲದವನಿಗೆ ಓ ನನ್ನ ಫ್ರೆಂಡ್ ಹತ್ರ ಬ್ಯಾಟ್ರಿ ಇದೆ ಅಂತ ಖುಷಿ. ಇಬ್ಬರು ಬಂದರು, ಬಂದರು, ಅಯ್ಯೋ ಒಂದು ದಟ್ಟವಾದ ಕತ್ತಲು ಇರುವಂತಹ ಜಾಗ, ಇವರ ಕೈಯಲ್ಲಿರೋ ಬ್ಯಾಟರಿಯ ಬೆಳಕನ್ನು ಬಿಟ್ಟರೆ ಸುತ್ತಲೂ ಕೂಡ ಭಯಂಕರವಾದ ಭಯಾನಕವಾದ ಕತ್ತಲು. ಹೋದರು ಒಂದು ಈ ನಾಲ್ಕು ದಾರಿ ಕೂಡಿರುವ ಜಾಗ ಬಂತು. ನೋಡಿ ವಿಪರ್ಯಾಸ, ಯಾವತನ ಕೈಯಲ್ಲಿ ಬ್ಯಾಟ್ರಿ ಇದೆಯೋ ಅವನು ಬಲಗಡೆ ಹೋಗ್ಬೇಕು, ಯಾಕಂದ್ರೆ ಅವನ ಮನೆ ಆ ಕಡೆ ಇದೆ. ಯಾರಾತನ ಯಾವ ಕೈಯಲ್ಲಿ ಬ್ಯಾಟ್ರಿ ಇಲ್ವೋ ಅಥವಾ ಯಾವ ವ್ಯಕ್ತಿ ಹತ್ರ ಬ್ಯಾಟ್ರಿ ಇಲ್ವೋ ಅವನು ಎಡಗಡೆ ಹೋಗಬೇಕು. ಸರಿ ಕಣಪ್ಪ, ನಾನು ಈ ಕಡೆ ಹೋಗಬೇಕು, ನಾನು ಹೊರಡ್ತೀನಿ, ನೀನು ಹುಷಾರಾಗಿ ಹೋಗು ಅಂತ ಹೇಳಿ ಬ್ಯಾಟ್ರಿ ಇರೋನು ಹೊಂಟ. ಆಯ್ತಾಯ್ತು ಹೋಗಬಾ ಅಂತ ಇವನು, ಏನು ಆರಂಭದಲ್ಲಿ ಭಯ ಏನಾಗಲಿಲ್ಲ. ಇವನು ಎಡಗಡೆ ತಿರ್ಕೊಂಡ ಹೋಗ್ತಾನೆ, ಅಯ್ಯೋ ಕಾಲು ಎತ್ತಿಕ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಡೆ ಹೋಗ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ. ಅವನಿಗೆ ನನ್ನ ಬ್ಯಾಟ್ರಿ ಅಥವಾ ನನ್ನ ಕೈಯಲ್ಲೊಂದು ಬೆಳಕಿರುವುದು ಎಷ್ಟು ಮುಖ್ಯ ಅಂತ ಅವಾಗ ಅರ್ಥವಾಯಿತು. ಅವನು ಬೆಳಗ್ಗೆವರೆಗೂ ಸುಮ್ಮನೆ ಒಂದು ಕಡೆ ಕೂತ್ಕೊಂಡೇ ಬಿಟ್ಟ, ಬೆಳಗ್ಗೆ ಬೆಳಕಾದ ಮೇಲೆ ಹೋಗೋಣ ಅಂತ. ಇನ್ನೊಬ್ಬರ ಬೆಳಕನ್ನು ನಂಬಿಕೊಂಡು ಬಂದವರ ಬದುಕೆಲ್ಲ ಹಾಗೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಅಳತಾ ಕೂರಬೇಕಾಗುತ್ತೆ. ಈ ಬೆಳಕು ಅಂದರೆ ನಮ್ಮ ಸ್ವಂತ ದುಡಿಮೆ, ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಬುದ್ಧಿ, ಹೀಗೆ ನಮ್ಮ ಸ್ವಂತದ್ದು ಅಂತ ಇರಬೇಕು. ಸರಿ, ಇನ್ನೊಬ್ಬರು ನಂಬಿಕೊಂಡು ನೀವು ಎಷ್ಟು ದಿನ ಹೋಗಬಲ್ಲರಿ? ಹಂಗನ್ಸಿರುತ್ತೆ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಯಾರೋ ಒಬ್ಬರು, ನಿಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ನಿಮ್ಮ ಮಾವನೋ ಇನ್ಯಾರೋ ನಿಮಗೆ ಕೇಳ್ದಲ್ಲೆಲ್ಲ ತಿಂಡಿ ಕೊಡಿಸ್ಕೊಂಡು ನಿಮ್ಮನ್ನು ಚೆನ್ನಾಗಿ ಸಾಕೊಂಡು ಬಂದಿರ್ತಾರೆ, ಅಯ್ಯೋ ಬಿಡು ಇವ್ರು ನನ್ನ ಬದುಕಲ್ಲಿ ತುಂಬ ದಿನ ಇರ್ತಾರೆ, ಇವ್ರು ನನಗೆ ಒಳ್ಳೇದು ಬಯಸ್ತಾರೆ, ಎಲ್ಲೋ ಒಂಚೂರು ಹಣೆ ಬರ ಕೆಟ್ಟು ಯಾರನ್ನು ನೀವು ನಂಬಿಕೊಂಡಿದ್ರು ಅವರೇ ನಿಮ್ಮನ್ನು ಸ್ವಲ್ಪ ದೂರ ಇಡೋಕ್ಕೆ ಶುರು ಮಾಡಿದಾಗ ಆಗ ನಿಮಗೆ ಒಂಟಿಯ ಭಾವನೆ ಬರುತ್ತೆ. ಯಾಕಂದರೆ ಇನ್ನೊಬ್ಬರು ಬ್ಯಾಟ್ರಿ ನಂಬಿಕೊಂಡು ಬಂದವರು, ಇನ್ನೊಬ್ಬರ ಶಕ್ತಿಯನ್ನು ನಂಬಿಕೊಂಡು ಬಂದವರು. ಅಂದರೆ ನಿನಗೆ ಈಜು ಬರದೆ ನೀನು ನೀರಿಗೆ ಇಳಿಯುವುದಿದೆಯಲ್ಲ, ಅದು ತಪ್ಪು ಅಂತ. ಹಾಗಾಗಿ ಈ ಭಗವದ್ಗೀತೆ ಅಥವಾ ಈ ತತ್ವದ ಚಿಂತನೆಗಳು ನಿಮಗೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ವಿವೇಕವನ್ನು, ಆ ಒಂದು ಶಕ್ತಿಯನ್ನು ನಿಮಗೆ ಕೊಡುತ್ತವೆ. ಅದಕ್ಕೆ ಏನು ಮಾಡಬೇಕು ಜೀವನದಲ್ಲಿ, ಹಣ ಇರುವವನ ಹಿಂದೆ ಹೋಗುವುದಲ್ಲ. ಹಣವನ್ನು ನೀವು ನಿಮ್ಮ ಪ್ರತಿಭೆಯ ಮೂಲಕ, ನಿಮ್ಮ ಶಕ್ತಿಯ ಮೂಲಕ, ನಿಮ್ಮ ಕೌಶಲ್ಯದ ಮೂಲಕ, ನಿಮ್ಮ ಏನು ದುಡಿಯುವ ಶ್ರಮದ ಮೂಲಕ ನಿಮ್ಮ ಹಣವನ್ನು ನೀವು ಗಳಿಸ್ಕೊಡಿ. ಅದು ಯಾರು ಹಣದ ಹಿಂದೆ ಹಣ ಇರುವವನ ಹಿಂದೆ ಹೋದರೆ ಹಣ ಸಿಗಲ್ಲ, ನಮಗೆ ಕೊಳೆ ಕೊಳೆ ಸಿಗುತ್ತೆ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ, ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅಂದರೆ ಜ್ಞಾನಿನೂ ಒಬ್ಬ ಸಿಕ್ಕಿಬಿಟ್ಟ ಅಂದುಕೊಳ್ಳಿದೆ ನಿಮ್ಮ ಜೀವನದಲ್ಲಿ, ಅಯ್ಯೋ ಕೋತಿ ಹೋದಂಗೆ ಅವನು ಹಿಂದೆನೇ ಹೋಗ್ಬಿಡ್ಬೇಕು. ಯಾಕಂದರೆ ಜ್ಞಾನವಿರುವ ಮನುಷ್ಯ ಅಥವಾ ಸಿದ್ಧಿ ಪುರುಷ ಎಲ್ಲರಿಗೂ ಜ್ಞಾನವನ್ನು ಬೋಧನೆ ಮಾಡುವುದಿಲ್ಲ, ಯೋಗ್ಯರಿಗೆ ಜ್ಞಾನವನ್ನು ಬೋಧನೆ ಮಾಡ್ತಾರೆ. ಅಂದರೆ ಈ ಲೋಕದಲ್ಲಿ ನಾವು ಯಾವುದರ ಹಿಂದೆ ಹೋಗಬೇಕು? ಜ್ಞಾನಿಗಳ ಹಿಂದೆ. ತತ್ವದರ್ಶಿಗಳನ್ನು ಕಂಡರೆ ಅವರ ಹಿಂದೆ ಹೋಗು, ಬಿಡಬೇಡ, ಅವರನ್ನು ಬೆನ್ನು ಹತ್ತು, ಅವರನ್ನು ಒಲಿಸ್ಕೋ, ಅವ್ರ ಮುಂದೆ ನೀನು ಯೋಗ್ಯ ಅಂತ ರುಜುವಾತು ಮಾಡು, ನಿನ್ನ ಜ್ಞಾನದ ಹಸಿವು ಅವರಿಗೆ ಮನವರಿಕೆ ಮಾಡು, ಅವರಿಗೆ ಶರಣಾಗು. ಈ ಮುಖೇನ ಕೃಷ್ಣ ಲೋಕದಲ್ಲಿ ಯಾವ್ಯಾವುದ್ರೋ ಹಿಂದೆ ಹೋಗಿ ನಮ್ಮ ಆಯಸ್ಸನ್ನು ಕಳ್ಕೊಳ್ತೀವಿ, ನಮ್ಮ ಶಕ್ತಿಯನ್ನು ಕಳ್ಕೊಳ್ತೀವಿ, ನಮ್ಮ ಸಮಯ ಕಳ್ಕೊಳ್ತೀವಿ. ಆದರೆ ನಮಗೆ ಒಂದು ಹಂತ ಆದಮೇಲೆ ಅನಿಸುತ್ತೆ, ಅಯ್ಯೋ ನಾನು ಜ್ಞಾನದ ಹಿಂದೆ ಹೋಗಬೇಕಿತ್ತು. ಮೇಡಮ್ ಅವರೇ, ನಿಮಗೆ ಎಷ್ಟು ವರ್ಷ? ನನಗೆ ಹೆಚ್ಚಾಗಲಿಲ್ಲ ಗುರುಗಳು, ಯಾರೋ 90. ಆಯಿತು, ಈ ಜ್ಞಾನದ ಪರಂಪರೆಗೆ ನೀವು ಸಂಪರ್ಕಕ್ಕೆ ಬಂದು ಎಷ್ಟು ವರ್ಷ ಆಯಿತು? 20 ಆಯಿತು, ಅದೇ ಭಾರಿ ಲೇಟ್ ಆಗಿದೆ, ಈಗ ತುಂಬ ಬೇಸರ ಆಗ್ತಾ ಉಂಟು. ನೀವೊಮ್ಮೆ ನನ್ನ ಬಳಿ ಹೇಳಿ ನೆನಪಿತ್ತು, ಅದಕ್ಕೆ ಕೇಳಿದೆ. ಆ ಪೂರ್ವದಲ್ಲಿ ಯಾಕೋ ಮನಸ್ಸು ಆ ಕಡೆ ಹರಿದಿರಲಿಲ್ಲ ಅಲ್ಲ? ಹೌದು. ಆಯಿತು,
ಲೇಟ್ ಆಯಿತು ಅಂತ ಏನಿಲ್ಲ. ಕೃಷ್ಣ ಹೇಳ್ತಾನೆ, ಸಾವಿನ ಕೊನೆಯ ಕ್ಷಣದಲ್ಲೂ ನಿಮ್ಮ ಮನಸ್ಸು ಜ್ಞಾನದ ಕಡೆ ಅಥವಾ ಧರ್ಮದ ಕಡೆ ಅಥವಾ ತಿಳುವಳಿಕೆಯ ಕಡೆ ಅಥವಾ ಏನನ್ನೂ ಕಲಿಯುವುದರ ಕಡೆ ತಿರುಗುದು ಅಂದರೆ ಅದೂ ಕೂಡ ನಿಮ್ಮ ವರದಾನವೇ ಹೌದು. ಯಾಕಂದರೆ ಸಾವಿನ ಸಮಯದಲ್ಲಿ ಮನುಷ್ಯನ ಮುಂದಿನ ಜನ್ಮ ನಿರ್ಧಾರವಾಗುತ್ತೆ ಅಂತ. ಹಾಗಾಗಿ ನೀವು 69 ಅಥವಾ ಓಕೆ ಒಂದು 50 50 ಬಂದಿದ್ದೀರ, ಓ ಪುಣ್ಯ. ಇನ್ನು ಯಾರೋ 80 ಇನ್ನೂ ಪೆಟ್ಟಿಗೆ ಬೀಗ ಸೊಂಟದಲ್ಲಿ ಇಟ್ಕೊಂಡೇ ಮಲಗಿದ್ದಾರೆ, ಆಗ ಸೊಸೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು. ಆಯ್ತಾಯ್ತು, ಈ ಲೌಕಿಕವಾದ ಬದುಕನ್ನ ಒಂದು ಕಡೆ ಇಡೋಣ. ಆಯ್ತು, ಗಂಡ ಮಕ್ಕಳು ಸೊಸೆ ಇನ್ನೂ ನಡೀತಾ ಇದೆ, ಅದು ಒಂದು ಹಂತದವರೆಗೂ ನಮ್ಮ ಕೈಲಿ ಇದೆ ಅನ್ಸುತ್ತೆ. ಆಮೇಲೆ ನಿದ್ದೆ ಮಾಡಿ ಎದ್ದು ಹೇಳಿದಾಗ ಅಯ್ಯೋ ಇವ್ರು ಯಾರು ನಮ್ಮ ಕೈಲಿ ಇಲ್ಲ ಅನ್ಸುತ್ತೆ. ಮತ್ತೆ ಯಾವುದೋ ಹಬ್ಬ ಬಂದಾಗ ಎಲ್ಲರೂ ಅಯ್ಯೋ ಇಲ್ಲಪ್ಪ ಇವರೆಲ್ಲ ನನ್ನ ಕಡೆನೆ ಅವರೇ ಅನ್ಸುತ್ತೆ. ಮತ್ತೆ ಹಬ್ಬ ಮುಗಿದು ನೆಂಟರೆಲ್ಲ ಹೋದ ಮೇಲೆ ಅಯ್ಯೋ ಇವ್ರು ಯಾರು ಮತ್ತೆ ನಮ್ಮನ್ನು ನೋಡ್ಕೊಳ್ತಿಲ್ಲ ಅನ್ಸುತ್ತೆ. ಇದು ಯಾವುದು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಗೊಂದಲ ಈ ಲೌಕಿಕವಾದ ಸಂಬಂಧಗಳ ಸ್ಥಿತಿಗತಿ. ಆದರೆ ಭಗವಂತ ಮತ್ತು ನನ್ನ ನಡುವಿನ ಸಂಬಂಧ ಇದೆಯಲ್ಲ, ಅವನು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಬೇಜಾರು ಮಾಡಿಕೊಡಲ್ಲ, ಕ್ಷಮಿಸ್ತಾನೆ, ಅವನು ನಿಮ್ಮನ್ನು ಗೌರವಿಸ್ತಾನೆ. ಅವನು ಕೇಳುವುದೇನು, ನೀವು ಅವನ ಪಾದ ಸೇವೆ ಮಾಡುವುದು ಬೇಕಿಲ್ಲ. ಆಯಿತು, ನಿಮ್ಮ ತೃಪ್ತಿಗೆ ಮಾಡ್ತೀರಾ, ಧರ್ಮ ಇನ್ನೊಬ್ಬರಿಗೆ ನೋವಾಗದಂತೆ ನೋಡ್ಕೋ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಹಾಗೂ ಇತರ ಧರ್ಮ ಇತರ ಜಾತಿ ಇತರ ಮನುಷ್ಯ ಅಥವಾ ಇತರ ವರ್ಣ ಯಾವುದೇ ಅದನ್ನು ಭೇದ ಭಾವ ಮಾಡಬೇಡ. ಲೋಕದಲ್ಲಿ ಬದುಕಿರುವಾಗ ಬರೀ ಹಣದ ಆದಾಯದ ಕಡೆ ಗಮನ ಕೊಡದೆ ಸ್ವಲ್ಪ ತಿಳುವಳಿಕೆಯ ಕಡೆ ಗಮನ ಕೊಡು ಅಂತ ಕೃಷ್ಣ ಹೇಳ್ತಿದ್ದಾನೆ. ಹೀಗೆ ಬದುಕಲ್ಲಿ ವಯಸ್ಸಾದ ಮೇಲಾದರೂ, ಅದಕ್ಕೆ ನಮ್ಮ ಯಾರು ಪೂರ್ವಜರು ಒಬ್ಬರು ಹೇಳ್ತಾ ಇದ್ರು, ಈ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಯುವಕರಿಗೆ ಯಾಕೆ ಅದರ ಪ್ರಜ್ಞೆ ಕಡಿಮೆ ಇದೆ ಅಂದರೆ, ಮೊದಲೆಲ್ಲ ಒಂದು ನಂಬಿಕೆಯನ್ನು ಹುಟ್ಟಾಕ್ಬಿಟ್ಟಿದ್ರು. ಅದು ಯಾವ ಪಾಪಿಗಳು ಹುಟ್ಟಾಕಿದ್ರು ನನಗಂತೂ ಗೊತ್ತಿಲ್ಲ. ಅಂದರೆ ಇವನ್ನೆಲ್ಲ ತಿಳ್ಕೊಳ್ಬೇಕಾಗಿರೋದು ವಯಸ್ಸಾಗಿ ಅಂದರೆ ಒಂದು 60 ಶಾಂತಿ ಆದಮೇಲೆ ಇವೆಲ್ಲ ನೋಡಬೇಕು ಅಂತ, ಅಥವಾ ಇವನ್ನೆಲ್ಲ ಆಲೋಚಿಸಬೇಕಿರೋದು ಇವನ್ನೆಲ್ಲ ತಿಳ್ಕೊಳ್ಬೇಕಿರೋದು ಈ ಭಗವದ್ಗೀತೆ ಮಹಾಭಾರತ ರಾಮಾಯಣ ಅಥವಾ ಉಪನಿಷತ್ತುಗಳು ಅಥವಾ ನಮ್ಮ ಶಾಸ್ತ್ರಗಳು ಇವುಗಳ ಬಗ್ಗೆ ಅರಿವನ್ನು ಅಥವಾ ಗಮನವನ್ನು ಕೊಡುವುದು ರಿಟೈರ್ಡ್ ಆಗಿ ಎಲ್ಲ ಮೂಲೆಯಲ್ಲಿ ಕೂತ್ಕೊಳ್ತೀಯಲ್ಲ, ಆಗ ಕೊಡಪ್ಪ, ಈಗ ಯಾಕಪ್ಪ. ಈಗ ಮಕ್ಕಳಿಗೆ ಆ ತತ್ವದ ಬೋಧನೆಯಾದಾಗ ಅಥವಾ ಈ ವಿದ್ಯಾರ್ಥಿಯ ಹಂತದಲ್ಲೇ ಆ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸಿದಾಗ ಅವರಿಗೆ ಸರಿ ತಪ್ಪುಗಳ ಬಗ್ಗೆ ಇನ್ನೂ ಆಳವಾದ ಒಂದು ಹಿಡಿತ ಸಿಗುತ್ತೆ, ಏನೋ ಒಂದು ಗ್ರಿಪ್ ಸಿಗುತ್ತೆ. ಇಲ್ಲಿ ಅವರಿಗೆ ಧರ್ಮ ಧರ್ಮದ ವಿವೇಕವನ್ನೇ ನೀವು ಕಲಿಸ್ಲಿಲ್ಲ, 60 ಕಲಿಸಿ ಏನು ಪ್ರಯೋಜನ? ಏನು ಭಗವಂತನ ಮೇಲಿನ ಪ್ರೇಮ, ಭಗವಂತನ ಕುರಿತು ಆರಾಧನೆ, ಆ ರೀತಿಯ ಭಕ್ತಿ ಒಂಚೂರು ಜಾಸ್ತಿ ಆಗ್ಬೋದೇ ಹೊರತುಪಡಿಸಿ, ಚೆನ್ನಾಗಿ ಬದುಕಬೇಕಾದ ಸಮಯದಲ್ಲಿ ಲೋಕದಲ್ಲಿ ಸೈ ಅನ್ಸ್ಕೊಂಡು 4 ಜನಕ್ಕೆ ಮಾದರಿ ಆಗದೆ ಹೋದರೆ ಆ ಬದುಕು ಎಂತದ್ದು? ಆ ನಿಟ್ಟಿನಲ್ಲಿ ವಯಸ್ಸಾದ ಕಾಲದಲ್ಲಾದರೂ ನಾವು ನಮ್ಮ ಗಮನವನ್ನು ಈ ಕಡೆ ಕೊಟ್ಟು 4-5 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಈ ಕಡೆ ಬರ್ತೀರಾ ಅಂದಾಗ ಅದು ನಿಮ್ಮ ಅದ್ಭುತವಾದ ಸಂಕಲ್ಪ. ಇನ್ನು 35 ಶ್ಲೋಕಕ್ಕೆ ಬಂದಾಗ ಯತ್ ಜ್ಞಾತ್ವಾನ ಪುನಃ ಮೋಹಂ ಏವ ಯಸ್ಯಾಸ್ಯಸಿ ಪಾಂಡವ ಏನ ಭೂತಾನಿ ಅಶೇಷೇಣ ದ್ರಕ್ಷ್ಯಸಿ ಆತ್ಮಾನಿ ಅತ ಊ ಮಯಿ. ಅಂದರೆ ಸೇವೆ ಮಾಡಿ ಅವರಿಂದ ಜ್ಞಾನವನ್ನು ಗಳಿಸು, ಯಾರಿಂದ? ಜ್ಞಾನಿಗಳ ತತ್ವದರ್ಶಿಗಳ ಸೇವೆ ಮಾಡು, ಅವರ ಹಿಂದೆ ಹೋಗು, ಜ್ಞಾನವನ್ನು ಗಳಿಸು, ಅದರಿಂದ ಕರ್ಮ ಮಾಡು. ಅಂದರೆ ಈ ಎಲ್ಲ ಜ್ಞಾನ ಗಳಿಸುವ ಹಿಂದಿನ ಉದ್ದೇಶ ಕರ್ಮ ಮಾಡಲಿಕ್ಕೆ. ಜ್ಞಾನ ಕಲಿತುಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಾದ್ರೆ ಜ್ಞಾನ ಯಾಕೆ ಕಲಿಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿಷ್ಕ್ರಿಯನಾಗಬೇಡ, ತಿಳುಕು, ತಿಳಿದು ಮಾಡು, ಮಾಡುತ್ತಲೂ ತಿಳಿ. ಸರ್, ಕೆಲಸ ಮಾಡ್ತಾ ಕಲಿಬೇಕಾ ಅಥವಾ ಕಲಿತು ಕೆಲಸ ಮಾಡಬೇಕಾ? ಮೊದಲ ಆದ್ಯತೆ ಮೊದಲು ಲರ್ನ್ ಇಟ್, ಆಮೇಲೆ ಡೂ ಇಟ್. ನಾನು ಮಾಡ್ತಾ ಮಾಡ್ತಾನೆ ಕಲಿತೀನಿ ಅನ್ನೋದು ಕೆಲವೊಂದು ಕಾಯಕ ಇರಬಹುದೇನು. ಈಗ ಅಪ್ಪ ಏನೋ ಒಂದು ಈ ಕ್ಷೌರಿಕ ಅಂಗಡಿ ಇಟ್ಟಿದ್ದಾರೆ ಅಪ್ಪ, ಆ ಕೆಲಸವನ್ನು ಕಲಿಯುವುದು ಅಂದರೆ ಮೊದಲು ನೋಡಿಕೊಳ್ಬೇಕು ಅಥವಾ ಅಂದರೆ ಮಗ ಒಂದು ವೇಳೆ ಅದೇ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನೋದಾದರೆ ನೋಡಿಕೊಳ್ಬೇಕು, ಮೊದಲು ಕಲಿತು ಆನಂತರ ನಾವು ಕಾರ್ಯಕ್ಕೆ ಇಳಿಬೇಕು, ಕರ್ಮವನ್ನು ಮಾಡಬೇಕು. ಕೆಲವೊಂದು ಕೆಲಸಗಳು ಮಾತ್ರ
ಮಾಡ್ತಾ ಮಾಡ್ತಾ ಮಾಡ್ತಾನೆ ಕಲಿಕೆ ಅಲ್ವಾ. ಎಷ್ಟೋ ಜನ ಅಪ್ಪ ಸರ್ ನಮ್ಮ ಅಪ್ಪ ಮಾಡ್ತಿದ್ರು ಸರ್, ನಾನು ಅವ್ರ ಜೊತೆ ಚಿಕ್ಕ ಪುಟ್ಟದಾಗ ಹೆಲ್ಪ್ ಮಾಡ್ತಿದ್ದೆ ಸರ್, ಈಗ ನಾವು ಅದನ್ನೇ ಮಾಡ್ತೀನಿ. ಇದು ಕಲಿಕೆಯ ನಂತರ ಮಾಡಿದ್ದು ಅಥವಾ ಮಾಡ್ತಾ ಮಾಡ್ತಾನೆ ಕಲ್ತಿದ್ದು ಅಂದರೆ ಯಾವುದು ಶ್ರೇಷ್ಠ ಇದರಲ್ಲಿ ಅಂದರೆ ಕಲಿತು ಮಾಡು. ಫಸ್ಟ್ ಲರ್ನ್ ಇಟ್ ಆಮೇಲೆ ಡೂ ಇಟ್. ಇದೆಲ್ಲದಕ್ಕೂ ಮುಂಚಿದ್ದೊಂದಿದೆ, ಬಿಲೀವ್ ಇಟ್, ನಂಬಬೇಕು. ನಂಬಿಕೆ ಇಲ್ಲದೆ ಹೋದರೆ ಅನ್ನವು ವಿಷವಾಗುತ್ತೆ, ಔಷಧಿಯೂ ಕೂಡ ಪ್ರಾಣ ತೆಗೆಯುತ್ತೆ. ನಂಬಿಕೆ ಬೇಕು ಅಂತ. ಇನ್ನು 35ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾನೆ ನೋಡಿ, ಒಮ್ಮೆ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆದ್ರೆ ನೆಕ್ಸ್ಟ್ ಮೋಹಕ್ಕೆ ಅವಕಾಶನೇ ಇಲ್ಲ ಅಂತ. ಮೋಹಕ್ಕೆ ಅವಕಾಶ ಇಲ್ಲ. ಈಗ ಬಹುಶಃ ನೀವು ವೀಣಮ್ಮವರಂಗೆ 60 ವರ್ಷ ಆದವರೇ ಎಲ್ಲ ಇದ್ದೀರಾ ಅಂತ ಇಲ್ಲ, ಇನ್ನೂ ಸಂಸಾರದ ಬಹಳ ಹಿಂದೆ ಇರೋರು ಇದ್ದೀರಾ. ನೀವು ಒಮ್ಮೆ ನಿಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳಿ, ಮೋಹ ಕೆಲವೊಮ್ಮೆ ಸತ್ಯವನ್ನು ದೂರ ಇಟ್ಟುಬಿಡುತ್ತೆ. ಇಲ್ಲ, ಸತ್ಯ ಒಪ್ಪಿಕೊಳ್ಳಬೇಕು ಅಂದರೆ ಮೋಹ ಬಿಡಬೇಕು. ಮೋಹ ನನಗೆ ನನ್ನ ಮಗನೇ ಮುಖ್ಯ ಅಂದಾಗ ಸತ್ಯ ಬಿಡಬೇಕಾಗುತ್ತೆ. ಕೆಲವೊಮ್ಮೆ ಹಂಗೆ ಆಗಿಬಿಡುತ್ತೆ. ಮೋಹ ದುರಂತವನ್ನು ನಡೆಸುತ್ತೆ, ದುರಂತಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು ವೇಳೆ ಸತ್ಯದ ಮೇಲಿನ ಮೋಹ ಶ್ರೇಷ್ಠವೇ, ಭಗವಂತನ ಮೇಲಿನ ಮೋಹ ಶ್ರೇಷ್ಠವೇ, ಧರ್ಮದ ಮೇಲಿನ ಮೋಹ ಶ್ರೇಷ್ಠವೇ. ಮೋಹ ಇರಬೇಕು ಯಾವುದ್ರ ಬಗ್ಗೆ, ಅದ್ರ ಬಗ್ಗೆ ಇರಬೇಕು. ಮೋಹ ಇರಬಾರ್ದು ಯಾವುದ್ರ ಬಗ್ಗೆ. ಇವತ್ತಿನ ನನ್ನ ಮೋಹ ಅತಿದೊಡ್ಡ ಸತ್ಯವನ್ನೇ ದೂರ ಇಡೋ ಥರ ಮಾಡಿದೆ ಅನ್ನೋದಾದರೆ, ಅಂದರೆ ನನ್ನ ಮಗ ಮಗಳ ಮೇಲಿನ ಪ್ರೇಮ ಸತ್ಯದಿಂದ ನನ್ನನ್ನು ದೂರ ಮಾಡಿತು. ಹೌದು, ಮಗ ಏನೋ ತಪ್ಪು ಮಾಡಿದ್ದಾನೆ, ಆದರೆ ಅವನು ಮಾಡಿರೋ ತಪ್ಪು ಅನ್ನೋ ಆ ಸತ್ಯವನ್ನು ನಾನು ಒಪ್ಪಿಕೊಳ್ಳುತ್ತಾ ಇರಲಿಲ್ಲ. ಯಾಕಂದರೆ ಮಗನ ಮೇಲಿನ ಮೋಹ ಅಥವಾ ಗಂಡನ ಮೇಲಿನ ಮೋಹ ಅಥವಾ ಸಂಬಂಧಿಕರ ಮೇಲಿನ ಮೋಹ. ಅಂದರೆ ಒಬ್ಬ ಜ್ಞಾನಿ, ನಿಜವಾದ ಜ್ಞಾನಿಯಾದವನು ನಿಮ್ಮನ್ನು ಮೊದಲು ಯಾವುದರಿಂದ ದೂರ ಇರಿಸ್ತಾನೆ ಅಂದರೆ ಮೋಹದಿಂದ ದೂರವಿರಿಸ್ತಾನೆ. ಅದು ಹೇಗಿರಿಸ್ತಾನೆ? ಮೋಹದ ಬಗ್ಗೆ ಹೇಳಲ್ಲ ಅವನು, ಜ್ಞಾನ ಕೊಡ್ತಾನೆ, ತಾನಾಗಿ ಮೋಹದಿಂದ ದೂರವಿರ್ತೀರ. ಈಗ ನೋಡ್ರಪ್ಪ, ಹಾವು ವಿಷಕಾರಿ ಕಂಡ್ರಯ್ಯ, ಹತ್ರಕ್ಕೆ ಹೋಗ್ಬೇಡಿ, ಕೆಣಕಬೇಡಿ. ಏನೋ ಹಾವಿನ ಬಗ್ಗೆ ಒಂಚೂರು ಜ್ಞಾನ ಕೊಟ್ಟ, ಏನು ಹಾವನ್ನೇ ಕರ್ಕೊಂಡು ಬಂದು ನಿಮ್ಮ ಹತ್ರ ಇಟ್ಟುಬಿಟ್ಟು ಜ್ಞಾನ ಕೊಟ್ಟನ? ಇಲ್ಲ, ಹಾವಿನ ಬಗ್ಗೆ ಸ್ವಲ್ಪ ಥಿಯರಿ ಹೇಳ್ದ, ಹಾವಿನ ಕಡೆ ಹೋದ್ರೆ ಹೇಳ್ತೀನಿ. ಅಂದರೆ ಜ್ಞಾನ ಕೊಡ್ತಾನೆ, ಪ್ರಾಕ್ಟಿಕಲ್ಲಾಗಿ ಶಿಷ್ಯಂದಿರ ಅದನ್ನು ಪಾಲಿಸ್ತಾರೆ. ಹಾಗೆಯೇ ಒಮ್ಮೆ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆದರೆ ಮೋಹಕ್ಕೆ ಅವಕಾಶವಿಲ್ಲ. ಇಲ್ಲಿ ಅರ್ಜುನನನ್ನು ಕಾಡುತ್ತಿರುವುದೂ ಕೂಡ, ಜ್ಞಾನವನ್ನು ಮುಚ್ಚಿಟ್ಟಿರುವುದೂ ಕೂಡ, ಸತ್ಯವನ್ನು ಮರೆಮಾಚಿರುವುದೂ ಕೂಡ ಈ ಮೋಹದ ಪರದೆ ಅಲ್ವಾ. ಅಯ್ಯೋ ಭೀಷ್ಮ ನಮ್ಮ ತಾತ, ದ್ರೋಣರು ನಮ್ಮ ಗುರುಗಳು, ಅಯ್ಯೋ ದುರ್ಯೋಧನ ನನ್ನ ಅಣ್ಣತಮ್ಮ, ಅರೆ ಈ ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆ ಯಾರ ಮೇಲೆ ಯುದ್ಧ ಮಾಡಬೇಕು ಅಂತ ಏನು ಅರ್ಜುನನಿಗೆ ಗೊತ್ತಿರಲಿಲ್ವ? ಗೊತ್ತಿತ್ತು, ಆದರೆ ಯುದ್ಧ ಭೂಮಿಗೆ ಬಂದಾಗ ಆ ಬಂಧು ಪ್ರೇಮ ಜಾಗೃತಗೊಂಡ್ಬಿಡ್ತು. ಅದು ಹಂಗೆ ದೂರದಲ್ಲಿದ್ದಾರೆ, ಏ ಬರಲಿ ಬಿಡ್ರಿ ನೋಡ್ಕೊಳ್ತೀನಿ ಅನ್ನೋರು, ಎದುರುಗಡೆ ಬಂದುಬಿಟ್ರೆ ಆ ಮಾತು ಬರಲ್ಲ ಅಲ್ವಾ. ಅಂದರೆ ಪ್ರತ್ಯಕ್ಷವಾಗಿ ನಾನು ಎದುರಿಸೋದಕ್ಕೂ ದೂರದಲ್ಲಿರೋದ್ರ ಬಗ್ಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ನೀವು ಒಂದು ವೇಳೆ ಒಂದು ಅಪಘಾತ, ಒಂದು ಆಕ್ಸಿಡೆಂಟನ್ನು ಇನ್ಯಾರಿಂದಲೂ ಕೇಳಿ ತಿಳ್ಕೊಂಡ್ರಿ, ಇನ್ನು ಅಯ್ಯೋ ಏನಾಯ್ತು ಗೊತ್ತಾ, ಅಯ್ಯಪ್ಪ ಭಯಾನಕ ಅಂತ ಏನು ಏನು ಸ್ವಲ್ಪ ಎಷ್ಟು ಅದ್ಭುತವಾಗಿ ಹೇಳಿದ್ರು ನಿಮಗೆ, ಹೌದಾ 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 ಅಷ್ಟೇ. ಬಟ್ ನೀವೇ ಒಂದು ವೇಳೆ ಅದನ್ನು ಹತ್ತಿರದಿಂದ ನೋಡಿಬಿಟ್ರಿ ಅಂದುಕೊಳ್ಳಿ, ನಿಮ್ಮ ಮೇಲೆ ಆಗೋ ಪರಿಣಾಮ ಬೇರೆ. ಅಂದರೆ ಇನ್ನೊಬ್ಬರು ಅದನ್ನು ಎಷ್ಟೇ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ರೂ ಅದರ ಪರಿಣಾಮ ಅಷ್ಟಕ್ಕಷ್ಟೇ. ಬಟ್ ನೀವೇ ನಿಮ್ಮ ಕಣ್ಣಾರೆ ನೋಡಿದಾಗ ಅದರ ಪರಿಣಾಮ ಜಾಸ್ತಿ. ಇಲ್ಲಿ ಅರ್ಜುನನಿಗಾಗಿದ್ದು ಅದೇ. ಯುದ್ಧಕ್ಕಿಂತ ಮುಂಚೆ ಕೃಷ್ಣ ಸಂಧಾನ ಮಾಡಲಿಕ್ಕೆ ಹೋದಾಗ ಅಥವಾ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದಾಗ, ಹೌದು ನನ್ನ ಅಣ್ಣತಮ್ಮನ ಮೇಲೆ ಯುದ್ಧ ಮಾಡಬೇಕು ಅಂತ ಏನು ಗೊತ್ತಿರಲಿಲ್ಲ, ಗೊತ್ತಿತ್ತು, ಆದರೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಪರಸ್ಪರ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎದುರುಬದುರಾದಾಗ, ಅಯ್ಯೋ ಅರೆ ಈ ಮುಂಚೆ ಗೊತ್ತಿತ್ತಲ್ಲ. ಗೊತ್ತಿತ್ತು, ಆದರೆ ಎದುರಿಸುವ ವೇಳೆ ಬೇರೆ, ಗೊತ್ತಿರುವ ವೇಳೆ ಬೇರೆ. ಎಕ್ಸಾಮ್ ಇದೆ ಅನ್ನೋದು ಒಂದು ಚಿಕ್ಕ ಭಯ, ಎಕ್ಸಾಮ್ ಅಲ್ಲಿ ಕೂತಾಗ ಆ ಭಯ ಹಿಂದಿನ ಭಯಕ್ಕಿಂತ ದೊಡ್ಡದು ಅಂತ ಅಲ್ವಾ. ಹಾಗಾಗಿ ಇಲ್ಲಿ ಈ ಅರ್ಜುನನಿಗೂ ಕೂಡ ಸತ್ಯವನ್ನು ಮರೆಮಾಚಿರುವುದು ಈ ಮೋಹದ ಪರದೆ. ಅದಕ್ಕಾಗಿ ಕೃಷ್ಣ ಅರ್ಜುನನನ್ನು ಪಾಂಡವ ಅಂತ ಸಂಬೋಧನೆ ಮಾಡ್ತಿದ್ದಾನೆ.
ಅಂದ್ರೆ ಈ ಪಾಂಡವ ಅಂದ್ರೆ ಪಾಂಡುವಿನ ಮಕ್ಕಳು ಅನ್ನೋದು ಒಂದು ಕಡೆ, ಪಾಂಡವನ ಮಕ್ಕಳನ್ನ, ಯಾಕಂದ್ರೆ ಪಾಂಡು ಅನ್ನುವುದು ಅವರ ತಂದೆಯ ಹೆಸರು, ಆ ಪಾಂಡವನ ಮಕ್ಕಳಾಗಿರುವುದರಿಂದ ಈ ಐದು ಜನರನ್ನ ಪಾಂಡವರು ಅಂತ ಕರೆಯುವುದು. ಆದ್ರೆ ಇಲ್ಲೊಂದು ಇನ್ನೊಂದು ಅರ್ಥ ಇದೆ, ಅಂದ್ರೆ ಪಂಡ ಅಂತ. ಪಂಡ ಅಂದ್ರೆ ಜ್ಞಾನ, ಅಂದ್ರೆ ಪಂಡ ಉಳ್ಳ ಪಂಡಿತ ಅಂದ್ರೆ ಪಾಂಡವ ಅಂದ್ರೆ ಜ್ಞಾನದ ರಾಶಿಯನ್ನ ಪಡೆದವನು. ಇನ್ನು ಪಾಂಡು ಅಂದ್ರೆ ಬಿಳಿ ಬಣ್ಣ, ಅಂದ್ರೆ ಅದು ಸಾತ್ವಿಕ ಸಂಕೇತ, ಒಳ್ಳೆಯವರು ಅನ್ನೋ ಅರ್ಥ. ಪಂಡ ಅಂದ್ರೆ ಜ್ಞಾನ, ಪಾಂಡು ಅಂದ್ರೆ ಬಿಳಿ ಬಣ್ಣ, ಬಿಳಿ ಬಣ್ಣ ಅಂದ್ರೆ ಸಾತ್ವಿಕತೆ. ನೀನು ಸ್ವಯಂ ಜ್ಞಾನಿ ಸಾತ್ವಿಕ, ಆದರೂ ಯಾಕಪ್ಪ ಈ ಮೋಹದ ರೋಗ ನಿನ್ನನ್ನು ತುಂಬಿಕೊಂಡಿದೆ ಅಂತ ಕೃಷ್ಣ ಇಂಡೈರೆಕ್ಟ್ ಕೇಳ್ತಿದ್ದಾನೆ. ಕೃಷ್ಣ ಈಗ ನಮ್ಮನ್ನು ಕೇಳ್ತಿದ್ದಾನೆ ಅಂದ್ಕೊಳ್ಳಿ, ಯಾಕಪ್ಪ ಅಳ್ತಿದ್ಯಾ, ಯಾಕೋ ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಆದರೂ ಯಾಕೆ ದುಃಖ ಪಡ್ತಾ ಇದೆಯಪ್ಪ, ಏನು ನಷ್ಟ ಆಯಿತು, ನಷ್ಟ ಆಗ್ಲಿಕ್ಕೆ ತಂದಿದ್ದೇನು, ಯಾವುದು ನಿಂದು, ನಮ್ಮನ್ನೇ ಪ್ರಶ್ನೆ ಮಾಡ್ತಾವನು ಅಂದ್ಕೊಳ್ಳಿ. ಈಗ ಬೆಳಿಗ್ಗೆ ಈಗ ಏನು ತಿಂಡಿ ಮಾಡಬೇಕು, ಮಕ್ಕಳಿಗೆ ಏನು ಕೊಡಬೇಕು, ಗಂಡನಿಗೆ ಏನು ಕೊಡಬೇಕು, ಅಥವಾ ಅದು ಇದು ಇದು ಇದೆಲ್ಲ ಜಂಜಾಟಗಳ ನಡುವೆ ನಮ್ಗೆ ದುಃಖ ಯಾಕೆ, ಅಯ್ಯೋ ಏನೋ ಕಳ್ಕೊಂಡು ಬಿಟ್ವಿ, ಅದಾಗಲಿಲ್ಲ ಇದಾಗಲಿಲ್ಲ ಪರವಾಗಿಲ್ಲ ಇದಾದ್ರಾಗಲಿ, ಏನು ತೊಂದರೆ ಇಲ್ಲ. ತುಂಬ ಗಾಸಿ ಮಾಡಿಕೊಡೋದು ಬಿಟ್ಬಿಡ್ಬೇಕು ನಾವು. ಒಮ್ಮೆ ಸತ್ಯದ ಅರಿವು ಬಂದರೆ ಅದರಿಂದ ಮೋಹದ ಪಾಶ ಕಳಚಿ ಹೋಗುತ್ತೆ. ಸತ್ಯದ ಅರಿವು ಬರಬೇಕಷ್ಟೇ, ಅರಿವು ಬರೋದು ಸುಮ್ಮನೆ ಬರುತ್ತಾ ಇಲ್ಲ, ಅದಕ್ಕೆ ತುಂಬ ತ್ಯಾಗಗಳು ಬೇಕು. ಏನು ಪರಿಷತ್ ವರ್ಗಗಳನ್ನು ತ್ಯಾಗ ಮಾಡಬೇಕು, ಅಹಂಕಾರ ತ್ಯಾಗ ಮಾಡಬೇಕು, ಕೆಲವು ಲೌಕಿಕವಾದ ಸುಖಗಳನ್ನು ನಾನು ತ್ಯಾಗ ಮಾಡಬೇಕಾಗುತ್ತೆ. ಹೌದು, ಅರಿವು ಬರಬೇಕು, ಸತ್ಯದ ಅರಿವು ಬರಬೇಕು, ಅದು ಪುನಃ ಬರುವ ಸಂಭವ ಇಲ್ಲ. ಅಂದರೆ ಸತ್ಯ ಒಮ್ಮೆ ನಿಮ್ಮ ಹೃದಯದಲ್ಲಿ ಕೂತ್ಬಿಟ್ರೆ ಮತ್ತೆ ಪುನಃ ಮೋಹ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ. ಈ ಸ್ಥಿತಿಯಲ್ಲಿ ಸಮಸ್ತ ಜೀವಜಾತವು ಆತ್ಮನಲ್ಲಿ ಆಶ್ರಿತವಾಗಿರೋ, ಅಂದರೆ ಭಗವಂತನಲ್ಲಿ. ನೀವು ಯಾವಾಗ ಮೋಹವನ್ನು ಬಿಡ್ತೀರೋ ಆಗ ನಿಮ್ಮ ಮನಸ್ಸು ಭಗವಂತನಲ್ಲಿ ನೆಲೆಸಿರುತ್ತೆ. ಅಲ್ಲಿವರೆಗೂ ಭಗವಂತನಲ್ಲಿ ಇರೋದಿಲ್ಲ, ನೀವು ನಿಮ್ಮ ಮನೆಯಲ್ಲಿರ್ತೀರ ಅಷ್ಟೇ. ಭಗವಂತನಲ್ಲಿ ಹೋಗಿರಬೇಕಂದ್ರೆ ಮೋಹ ಬಿಡಬೇಕು. ಮೋಹ ಅಂದರೆ ಸತ್ಯದಿಂದ ದೂರ ಇರುವ ಪ್ರಕ್ರಿಯೆ, ಅದನ್ನು ಬಿಡಬೇಕು. ಹಾಗಾಗಿ ಇಲ್ಲಿ ಭಗವಂತನಲ್ಲಿ ವಾಸಿಸುವುದು ಅಂದರೆ ಏನು, ಇದೇ ಮನೆಯಲ್ಲಿ ಇರ್ತೀರ, ಇದೇ ದೇಹದಲ್ಲಿ ಇರ್ತೀರ, ಇದೇ ಜನರ ನಡುವೆ ಇರ್ತೀರ, ಆದರೆ ನಿಮ್ಮ ಮನಸ್ಸಿನ ಆ ಲಾಭ ನಷ್ಟದ ಆಲೋಚನೆಗಳನ್ನು ತೆಗೆದುಹಾಕಿ, ಅಥವಾ ದುಃಖ ಭಯ ಕೋಪ ಆತಂಕ ಅಸೂಯೆ ಮತ್ಸರ ಲೋಭ ಮೋಹ ಕಾಮ ಇವೆಲ್ಲವನ್ನು ತ್ಯಜಿಸಿ ಭಗವಂತ ನೀನೇನು ಕೊಡ್ತೀಯೋ ನಾನು ಅದರ ಸುಖವಾಗಿರ್ತೀನಿ ತಂದೆ ಅನ್ನೋ ಮಟ್ಟಕ್ಕೆ ಬಂದಾಗ ತಕ್ಷಣ ನಾವು ಭಗವಂತನ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ ಅಂತ. ಮೋಹದ ಪರದೆ ಎಲ್ಲಿವರೆಗೂ ವಾಸಿಸಿರುತ್ತೋ ನೀವು ಸೈತಾನನ ಸನ್ನಿಧಿಯಲ್ಲಿದ್ದೀರಿ. ಹಾಗಾಗಿ ನಮ್ಮ ಬದುಕು ಭಗವಂತನಲ್ಲಿ ಬದುಕಿದ್ದಾಗಲಿ, ಹೇಗೆ ಬದುಕಿದ್ದಾಗಲಿ ಧರ್ಮರಾಯ ಸ್ವರ್ಗಕ್ಕೋದ್ನೋ ಹಾಗೆ ನಾವು ಬದುಕಿದ್ದಾಗಲಿ ಭಗವಂತನ ಮಡಿಲಲ್ಲಿ ಭಗವಂತನ ಆತ್ಮದಲ್ಲಿ ಭಗವಂತನ ಲೋಕದಲ್ಲಿ ಬದುಕಬೇಕು ಅಂದರೆ ನಮ್ಮ ಮೋಹದ ಪರದೆಯನ್ನು ಕಳಚಿ ಸತ್ಯಕ್ಕೆ ನೇತು ಬೀಳಬೇಕು. ನೋಡಿ, ಎಲ್ಲದರ ನಿಯಾಮಕ ಶಕ್ತಿ ಭಗವಂತ ಎನ್ನುವ ಪ್ರಜ್ಞೆ ಜಾಗೃತವಾಗಬೇಕು. ಇದರಿಂದ ಎಲ್ಲ ಗೊಂದಲವೂ ಮರೆಯಾಗುತ್ತೆ. ಸ್ವಾರ್ಥ ದುಃಖ ಅಸೂಹೆ ಎಲ್ಲವೂ ಹೊರಟು ಹೋಗಿ ಸ್ಥಿತಪ್ರಜ್ಞೆ ಮೂಡುತ್ತೆ. ಭಗವಂತನ ಒಳಗೆ ಅಣುವಾಗಿ ಎಲ್ಲರೊಳಗೂ ಬಿಂಬರೂಪದಾಗಿ ತುಂಬಿದ್ದಾನೆ. ಅಂದರೆ ಭಗವಂತ ನಿಮ್ಮೊಳಗಡೆ ತುಂಬಿದ್ದಾನೆ, ನಿಮ್ಮಲ್ಲಿ ಅಣುರೂಪದಲ್ಲಿ ತುಂಬಿದ್ದಾನೆ. ಅವನು ನೀವು ನೋಡಲಿಕ್ಕಾಗಲ್ಲ, ಅನುಭವಕ್ಕೆ ತಂದುಕೊಳ್ಳಬೇಕು. ನಿಮ್ಮ ಮನೆ ಮುಂದೆ ಈ ಲೈಟ್ ಕಂಬಗಳಿವೆ, ಲೈಟ್ ಕಂಬದಲ್ಲಿ ವೈರ್ಗಳಿದ್ದಾವೆ, ಅಯ್ಯೋ ಕರೆಂಟ್ ಐತೆ ಅಂತಾರೆ, ಅದೇನು ಕಾಣದೇ ಇಲ್ಲ ಅಂದರೆ ಮುಟ್ಟು ನೋಡಿ ಒಂದ್ಸಲಿ, ಅನುಭವಕ್ಕೆ ಬಂದರೂ ಬರಬಹುದು. ಭಗವಂತ ಅನ್ನೋದು ಕಣ್ಣಿಗೆ ಕಾಣಲಿಕ್ಕೆ ಅಥವಾ ಕಣ್ಣಿಗೆ ನೋಡ್ಲಿಕ್ಕೆ ಸಿಗಲಿ ಇದಲ್ಲ, ಅದು ಅನುಭವಕ್ಕೆ ತಂದುಕೊಳ್ಬೇಕು ಅಲ್ವಾ. ಹಿಂಗೆ ಯಾರೋ ಒಬ್ಬ ವಿದ್ಯಾರ್ಥಿ ಗುರುವನ್ನು ಕೇಳಿದ್ರಂತೆ, ಮೇಷ್ಟ್ರೆ ನೀವು ದೇವರು ದೇವರು ಧರ್ಮ ಅಂತೀರಿ, ದೇವರಿದ್ದಾನೆ ಅಂತೀರಿ, ಎಲ್ಲಿದ್ದಾನೆ ತೋರಿಸ್ರಿ. ಹೌದಾ, ಹತ್ರ ಬರಬಾಯಿ, ಒಂದು ಬೆತ್ತ ತಗೊಂಡ್ರು, ಸರಿಯಾಗಿ ಒಂದು ಪೆಟ್ಟು ಕೊಟ್ಟರು ನೋವು, ಅಯ್ಯೋ ನೋವು ನೋವು ಎಲ್ಲೈತಪ್ಪ ನೋವು, ಇಲ್ಲಿ ಎಲ್ಲಿ, ಅಯ್ಯೋ ಅದನ್ನು ಹೆಂಗೆ ತೋರಿಸ್ಲಿ ನಾವು, ನೋವು ಅಂತಿದೆಯಲ್ಲೋ ಎಲ್ಲಿ ತೋರ್ಸಪ್ಪ ಅದು ಎಲ್ಲಿ, ಅಯ್ಯೋ ಇಲ್ಲಿ ನೋವು ಅದೇ ಎಲ್ಲಿ, ಹ್ಞೂ ಹ್ಞೂ, ನೋವನ್ನು ತೋರಿಸ್ಲಿಕ್ಕೆ ಆಗಲ್ಲ, ಅನುಭವಿಸಿಯೇ ನೋಡಬೇಕು.
ಹಾಗೆ ಭಗವಂತ ತೋರಿಸ್ಲಿಕ್ಕೆ ಆತನಿಗೆ ದೇಹ ಇಲ್ಲ, ಆತ ನಿರಾಕಾರ. ಆತ ನಿರಾಕಾರ ಸ್ಥಿತಿಯಲ್ಲಿರುವ ಒಬ್ಬನನ್ನು ನೀವು ನಿರಾಕಾರ ಸ್ಥಿತಿಯಲ್ಲಿ ಅನುಭವಕ್ಕೆ ತಂದುಕೊಳ್ಳಬೇಕು ಹೊರತು ಬಂದ್ಬಿಡ್ಲಿ ನಾಲ್ಕು ನಾಲ್ಕು ಕೈಯು, ನಾಲ್ಕು ನಾಲ್ಕು ತಲೆ, ನಾಲ್ಕು ನಾಲ್ಕು ಕಡಗ ಇಟ್ಕೊಂಡು ಹೋದ್ರೆ ಆಗಲ್ಲ. ಅಂದರೆ ಇವೆಲ್ಲ ಸಿನಿಮಾಗಳು ಅಥವಾ ಧಾರಾವಾಹಿಗಳನ್ನು ನೋಡಿ ನಮ್ಮ ಮನಸ್ಸಿಗೆ ತಂದುಕೊಂಡ್ಬಿಟ್ಟಿರು, ಓ ದೇವ್ರಿಗೆ ನೀರ್ತಾನೆ. ಆಯಿತು, ದೇವರು ನಮಗಿಂತ ಶಕ್ತಿಶಾಲಿ ಅಥವಾ ದೇವರಿಗಿಂತ ಮಿಗಿಲಾದದ್ದೇನೂ ಇಲ್ಲ ಅನ್ನೋದು ಸತ್ಯ. ಆದರೆ ಭಗವಂತ ನೀವಂದುಕೊಂಡ ರೂಪದಲ್ಲೇ ಬಂದು ನಿಮಗೆ ಉಪಕಾರ ಮಾಡ್ತಾನೆ. ಇಲ್ಲ, ಅವನು ಯಾವ ರೂಪದಲ್ಲಾದರೂ ಬರ್ಬೋದು, ನಮಗೆ ಇರಬೇಕು. ಇತರರ ರೂಪದಲ್ಲಿ ಅಲ್ಲೇ ಹೋದ್ರು ನಿಮಗೆ ಒಳಗಿಂದ ಧೈರ್ಯದ ರೂಪದಲ್ಲಾದರೂ ಬಂದು ನಿಮಗೆ ಉಪಕಾರ ಮಾಡ್ತಾನೆ. ಅವನು ಯಾವ ರೂಪದಲ್ಲಾದರೂ ಬರ್ಬೋದು. ಹಾಗಾಗಿ ನಾವು ಅಂದರೆ ಅಣು ಅಣುವಾಗಿ ಎಲ್ಲರೊಳಗೂ ಬಿಂಬರೂಪನಾಗಿ ತುಂಬಿರುವ ಭಗವಂತನ ಬಳಿ ಶರಣಾಗಿ ಬಿಡಬೇಕು. ಅವನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎನ್ನುವ ಸತ್ಯವನ್ನು ತಿಳಿದು ಭಗವಂತನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡವನಿಗೆ ಜೀವನದಲ್ಲಿ ಎಂದೂ ಭಯವಿಲ್ಲ ಅಂತ ನೋಡಿ. ಎಂಥ ಅದ್ಭುತವಾದ ಚಿಂತನೆ. ಅರ್ಜುನನಿಗೂ ಕೂಡ ಕೃಷ್ಣ ಅದನ್ನೇ ಹೇಳುತ್ತಿದ್ದಾನೆ. ನೋಡಪ್ಪ, ನೀನು ನಾನೇನೋ ಕೊಂದು ಬಿಡ್ತೀನಿ, ನಾನೇನೋ ಅವನನ್ನು ಸೋಲಿಸಿಬಿಡ್ತೀನಿ, ಅದು ಇದು ಏನೂ ಯೋಚನೆ ಮಾಡು. ನಿನ್ನ ಕರ್ತವ್ಯ ನೀನು ಮಾಡಯ್ಯ. ಎಲ್ಲವೂ ಭಗವಂತನ ಇಚ್ಛೆಯಿಂದ ಈಗಾಗಲೇ ಅದು ನಿರ್ಧಾರವಾಗಿದೆ. ಯಾರೋ ಬರೆದಿಟ್ಟಿದ್ದನ್ನು ನೀವೆಲ್ಲ ಅಭಿನಯ ಮಾಡ್ತಿದ್ದೀರಿ, ಆ್ಯಕ್ಟ್ ಮಾಡ್ತಿದ್ದೀರಿ. ಬರೆದಿಟ್ಟಾಗಿದೆ. ಅಯ್ಯೋ, ಬರೆದಿಟ್ಟಾಗಿರಿ ಅಲ್ವಾ, ಇನ್ಯಾಕೆ ಬಿಡು, ನನ್ನ ಪ್ರಯತ್ನ ಅನ್ನಂಗಿಲ್ಲ. ನಿನ್ನ ಪ್ರಯತ್ನವನ್ನೇ ಅಲ್ಲಿ ಬರೆದಿಟ್ಟಿರುವುದು ಅಲ್ವಾ. ಜಸ್ಟ್ ವಿ ಆರ್ ಆಕ್ಟಿಂಗ್. ಸ್ಕ್ರಿಪ್ಟ್ ಈಸ್ ರೈಟೆಡ್ ಬೈ ಸಮ್ವನ್. ಆಲ್ರೆಡಿ ಸ್ಕ್ರಿಪ್ಟ್ ಬರೆದಾಗಿದೆ. ಸಮ್ವನ್ ಹೂ? ಗಾಡ್, ದೇವರು, ಕೃಷ್ಣ. ಜ್ಞಾನದಿಂದ ಕರ್ಮ ಮಾಡಬೇಕು, ತತ್ವಜ್ಞಾನದಿಂದ ಜ್ಞಾನವನ್ನು ಪಡಿಬೇಕು. ಜ್ಞಾನಿಗಳು ಸಿಕ್ಕಾಗ ಅವರಿಂದ ಬಿದ್ದು ಜ್ಞಾನವನ್ನು ಪಡೆದು ಈ ಜೀವನದಲ್ಲಿ ನೀವು ಗಳಿಸಿಕೊಳ್ಳುವ ಅತಿದೊಡ್ಡ ಸಂಪತ್ತು ಅಂದರೆ ನಿಮ್ಮ ಜ್ಞಾನ ಸಂಪತ್ತು. ಯೋಚನೆ ಮಾಡಿ, ಯಾವುದನ್ನು ನಿಮ್ಮ ಜೊತೆ ತೆಗೆದುಕೊಂಡೋಗ ಆಗೋರೇ ಇಲ್ವೋ ಅದನ್ನು ಸಂಪಾದನೆ ಮಾಡಿ ಏನು ಪ್ರಯೋಜನ? ಪ್ರಯೋಜನ ಅಂದರೆ ಮಾಡಲೇಬೇಡಿ ಅಂತಲ್ಲ. ನಾನು ಈ ಈ ಬಟ್ಟೆ ಕೊಂಡ್ಕೊಳ್ಳೋದು, ಚೆನ್ನಾಗಿರೋದು ಊಟ ಮಾಡೋದು, ಎಲ್ರಿಗೂ ಶ್ರೀಮಂತನಾಗಿ ಕಾಣೋದು, ಇದಕ್ಕೂ ಮೀರಿ ದಿನೇನು ಮಾತಾಡ್ತಿದ್ದೀನಿ. ಅದಕ್ಕೆ ನಾವು ಅಯ್ಯೋ ಸಂಪಾದನೆ ಮಾಡಬಾರ್ದ, ಹಾಂ ಮಾಡಬಾರ್ದು ಅಂತಲ್ಲ. ಅದಕ್ಕೂ ಮೀರಿ ದಿನೇನು ಬಗ್ಗೆ ನಾನು ಮಾತಾಡ್ತಿದ್ದೀನಿ, ನಿಮಗೆ ಅರ್ಥವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಜ್ಞಾನದ ಸಂಪರ್ಕಕ್ಕೆ ಬರುವ ಮುನ್ನ, ಈಗ ವೀಣಮ್ಮ ಅವರು ಹೇಳೋದು ನಾನು ಸ್ವಲ್ಪ ತಡವಾಗಿ ಬಂದೆ ಅಂತ, ಏನು ತೊಂದರೆ ಇಲ್ಲ. ಯಾಕಂದರೆ ಈ ಜ್ಞಾನ ಅಥವಾ ಈ ಸತ್ಯ ಇದನ್ನು ತಿಳಿಯುವ ಮೊದಲು ನಾವು ಸಾಕಷ್ಟು ಪಾಪಕರ್ಮಗಳನ್ನು ಮಾಡಿದ ಪಾಪಿಗಳಾದರೂ ಕೂಡ ಒಂದು ವೇಳೆ, ಯಾಕಂದರೆ ಜೀವನದಲ್ಲಿ ಹೆಂಡತಿ ಮಕ್ಕಳನ್ನು ಸುಖವಾಗಿರಬೇಕು, ಸುಖವಾಗಿಡಬೇಕು, ನಾನು ಎಲ್ಲರ ಮುಂದೆ ದೊಡ್ಡ ಮನುಷ್ಯನಾಗಿರಬೇಕು, ನಾನು ಒಡವೆ ವಸ್ತ್ರ ಧರಿಸಬೇಕು, ಏನೇನೋ ಆಸೆಗಳು, ಇಂದ್ರಿಯಗಳು, ಕಾಮಗಳು, ಲೈಂಗಿಕತೆಗಳು, ಯಾವುದ್ಯಾವುದೋ ಸುಖಕ್ಕೆ ಮನುಷ್ಯ ಮಾಡಬಾರ್ದು ಮಾಡಿ ಪಾಪಿಷ್ಟನಾಗಿ ಬದುಕುತ್ತಾ ಇರ್ತಾನೆ. ಅವ್ರ ಕಥೆ ಏನು ಮತ್ತೆ? ಸರಿ, ಜ್ಞಾನದ ಸಂಪರ್ಕಕ್ಕೆ ಬಂದವರು ಆಯಿತು, ಬಚಾವಾದರು, ಬರದೇ ಇದ್ದವ್ರ ಕಥೆ ಏನು ಅಂತ ಅಲ್ವಾ. ಅದಕ್ಕಾಗಿ ಭಯಪಡಬೇಕಾಗಿಲ್ಲ. ಅಯ್ಯೋ, ನಾನು ಇಷ್ಟು ದಿನ ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ, ಹೌದು ನಾನು ಆ ಹೆಣ್ಣಿಗೆ ಮೋಸ ಮಾಡಿದೆ, ಅಥವಾ ನಾನು ಆ ಗಂಡಿಗೆ ಮೋಸ ಮಾಡಿದೆ, ಅಥವಾ ವ್ಯವಹಾರದಲ್ಲಿ ನಾನು ಅವನೇ ಯಾರಿಗೂ ಮೋಸ ಮಾಡಿದೆ, ಅಥವಾ ನನ್ನ ಗಂಡನಿಗೆ ಮೋಸ ಮಾಡಿದೆ, ಹೆಂಡತಿಗೆ ಮೋಸ ಮಾಡಿದೆ, ಮಕ್ಕಳಿಗೆ ಮೋಸ ಮಾಡಿದೆ, ಅಥವಾ ಇನ್ನೇನೇನೋ ಏನೇನೋ ಪಾಪಿ ಕೆಲಸ ಮಾಡಿಬಿಟ್ಟಿದ್ದೀನಿ, ಯಾವುದು ಸುಖದ ಆಸೆಗೋ ಲಾಭದ ಆಸೆಗೋ ಏನೋ ಆಸೆ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಕಥೆ ಏನು? ನಾನು ಇದರಿಂದ ಹೊರಗಡೆ ಬರುವುದು ಹೇಗೆ? ಕೃಷ್ಣ ಅದಕ್ಕೆ ಏನು ಹೇಳ್ತಾನೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಭಯಪಡಬೇಕಾಗಿಲ್ಲ. ಮುಂದಿನ 36ನೇ ಶ್ಲೋಕದಲ್ಲಿ ಅದಕ್ಕೆ ಪರಿಹಾರವಾಗಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೃಷ್ಣ ನಮಗೆ ತಿಳಿಸ್ತಾ ಹೋಗ್ತಾನೆ. ಆ 36ನೇ ಶ್ಲೋಕವನ್ನು ನೋಡೋಣ. ಇದೊಂದು ಬಹಳ ಮುಖ್ಯವಾದ ವಿಚಾರ. ನಾವು ನೀವು ಅಷ್ಟೇ ಗೊತ್ತಿಲ್ಲದೆ ಏನನ್ನೂ ತಪ್ಪು ಮಾಡಿರ್ತೀವಿ, ಬಟ್ ನಮ್ಮ ಪುಣ್ಯ, ನಾವೀಗಾಗಲೇ ಜ್ಞಾನದ ಸಂಪರ್ಕಕ್ಕೆ, ಸತ್ಯದ ಸಂಪರ್ಕಕ್ಕೆ ಬಂದಿದ್ದೀವಿ, ಹಾಗೆ ಬದುಕಿ ತೋರಿಸ್ತಾ ಇದ್ದೀವಿ. ಒಂದು ವೇಳೆ ನಾವು ಈ ಹಿಂದೆ
ಪಾಪಿ ಆಗಿ ವರ್ತಿಸಿದ್ದೆ, ಪಾಪಿಗಳ ಹಾಗೆ ವರ್ತಿಸಿ ಕೊಡಬಾರದ ಕಷ್ಟವನ್ನು ಕೆಲವೊಬ್ಬರಿಗೆ ಕೊಟ್ಟು ಹಾಗೆ ಮಾಡಿದರೆ ನಾನು ಹೀಗೆ ಅದರಿಂದ ಪರಿಹಾರ ಕಂಡುಕೊಳ್ಬೇಕು. ಈಗ 70 ವಯಸ್ಸು ಆದಮೇಲೆ ನನಗೆ ಅನ್ನಿಸ್ತು, ಅಯ್ಯಪ್ಪ ಹೌದಪ್ಪ ನಾನು ಜ್ಞಾನದ ಕಡೆ ಹೋಗಬೇಕು ಅಂತ. ಬಟ್ ಆ 70 ವರ್ಷಕ್ಕಿಂತ ಮುಂಚೆ ಮಾಡಿದ ಪಾಪ ಕೆಲಸಗಳಿದ್ದಾವಲ್ಲ ಅದ್ರ ಕಥೆ ಏನು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಪಿ ಚೇತ್ ಅಸಿ ವಾ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮ ಸರ್ವಂ ಜ್ಞಾನ ಪ್ಲವೇನ ಏವ ರುಚಿನಂ ಸಂತರಿಷ್ಯಸಿ. ಅಂದರೆ ನೀನು ಪಾಪಿಗಳಿಗಿಂತಲೂ ಹಿರಿಯ ಪಾಪಿಯಾಗಿದ್ದರೂ ಸರಿ, ಎಲ್ಲ ಪಾತಕಗಳನ್ನು ಎಲ್ಲ ಪಾಪಗಳನ್ನು ಈ ಅರಿವು ತಿಳಿವು ಜ್ಞಾನದ ದೋಣಿಯಲ್ಲಿ ದಾಟಬಲ್ಲೆ. ನೀನು ಪಾಪದ ಸಮುದ್ರದಲ್ಲಿ ಒದ್ದಾಡ್ತಾ ಇದೀಯಾ, ನಿನ್ನನ್ನು ಆ ಪಾಪದ ಸಮುದ್ರದಿಂದ ದಾಟಿಸಿ ಆ ಭಗವಂತನ ಸಮುದ್ರಕ್ಕೆ ಕರ್ಕೊಂಡು ಹೋಗುವುದು ಯಾವುದು? ಜ್ಞಾನ, ಅರಿವು, ತಿಳುವಳಿಕೆ, ಪರೋಪಕಾರ ಬುದ್ಧಿ, ಸರ್ವರಿಗೂ ಹಿತವನ್ನು ಬಯಸುವ ಬುದ್ಧಿ. ಸರ್ವರಿಗೂ ಹಿತ ಬಯಸುವ ಬುದ್ಧಿ ಯಾವಾಗ ಬರುತ್ತೆ? ಜ್ಞಾನದ ಸಂಪರ್ಕಕ್ಕೆ ಬಂದಾಗ, ಸತ್ಯದ ಸಂಪರ್ಕಕ್ಕೆ ಬಂದಾಗ. ಏ ಯಾವುದಪ್ಪ ಇರೋದೊಂದು ಜನ್ಮ, ಯಾವ್ರಿವ್ರನ್ನ ತಲೆ ಹೊಡೆದಾದ್ರೂ ಸರಿ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡಾದರೂ ಸರಿ, ನಾನು ಚೆನ್ನಾಗಿರಬೇಕು ಅನ್ನೋದು ಒಂದು ರಾಕ್ಷಸ ಜ್ಞಾನ. ಅಂದರೆ ಈ ರಾಕ್ಷಸ ಜ್ಞಾನದಿಂದ ದಿವ್ಯ ಜ್ಞಾನಕ್ಕೆ ಬಂದಾಗಲೇ ನಿನಗೆ ಸತ್ಯ ಅರ್ಥ ಆಗುವುದು. ಅಂದರೆ ಜ್ಞಾನದಲ್ಲಿ ಎರಡು ವಿಧ, ರಾಕ್ಷಸ ಜ್ಞಾನ, ದಿವ್ಯ ಜ್ಞಾನ. ನೀವು ಹೋಗಿ ಒಬ್ಬ ಪಾಪಿಯನ್ನು ಕೇಳಿ, ಏ ನೀನೇನು ಯಾವುದು ಧರ್ಮ ಸತ್ಯ ಅಂತ ಇರ್ತೀಯ, ಇರೋವರೆಗೂ ತಿನ್ನಬೇಕು ಉಣ್ಬೇಕು, ಬಡ್ದೋ ಬಡ್ದೋ ಇನ್ನೊಬ್ಬರನ್ನ ಹಾಳು ಮಾಡಾದರೂ ಸರಿ ನಾನು ಚೆನ್ನಾಗಿರಬೇಕು ಅನ್ನೋದು ರಾಕ್ಷಸ ಜ್ಞಾನ. ಎಂಥವ್ರು ಇರ್ತಾರೆ ನೀವು ನೋಡಿರ್ತೀರಾ, ಏ ಇರೋದೊಂದು ಜನ್ಮ ಬಂದರೆ ಅನ್ನೋ ಥರ ಏನೇನೋ ಮಾಡೋರು ಇರ್ತಾರೆ. ಅದರಿಂದ ಬಚಾವಾಗಿ, ಅಂದರೆ ಇದೆಲ್ಲ ಅಯ್ಯೋ ನಾನು ಇದು ತಪ್ಪು ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಗೊತ್ತಾಗ್ಲಿಕ್ಕೆ ಅವ್ರಿಗೆ 70 ವರ್ಷ ಬೇಕಿರುತ್ತೆ. ರವ 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 ನರಕದಲ್ಲಿರ್ತಾರೆ. ಒಂದು ಪರಲೋಕವೂ ನರಕ, ಇಹಲೋಕವೂ ನರಕ. ಆ ನಿಟ್ಟಿನಲ್ಲಿ ನಾವು ನಮ್ಮ ಪೂರ್ವದ ಪಾಪಗಳಿಂದ, ಆ ಪಾಪದ ಸಮುದ್ರದಿಂದ ಬಚಾವಾಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು 36ನೇ ಶ್ಲೋಕದಲ್ಲಿ ತಿಳಿಸ್ತಾನೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೂರ್ಯ ಉದಯಿಸಿದ್ದಾನೆ, ಬೆಳಕು ನಿಮ್ಮ ಬದುಕಿಗೆ ಹರಡಲಿ, ನಿಮ್ಮ ಈ ದಿನ ಶುಭದಾಯಕವಾಗಿರಲಿ. ಹರೇ ಕೃಷ್ಣ.